ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಒಂದು ಮೋಸ್ಟ್ ಅವೇಟೆಡ್ ಮೂವಿ ಆಫ್ 2022 ಅಂತ ಹೇಳಿದ್ರೆ ಅವೆಂಜರ್ಸ್, ಓ ಸಾರಿ ಅವೆಂಜರ್ಸ್ ಅಂತ ಹೇಳ್ಬಿಟ್ನ, ಇದು ಅವತಾರ್, ಅವತಾರ್ ಸೆಕೆಂಡ್ ಪಾರ್ಟ್ ಮೂವಿ, ಅದೇ ವೇ ಆಫ್ ದ ವಾಟರ್ ಅನ್ನೋ ಒಂದು ಮೂವಿನ ಟ್ರೈಲರ್ ಬ್ರೇಕ್ ಡೌನೇ ಈ ವಿಡಿಯೋ. ಅವೆಂಜರ್ಸ್ ಅಂತ ಹೇಳಿದ್ಕೇನಂದರೆ ಒಂದು ಕಾರಣ ಇದೆ, ಅದನ್ನು ಆಮೇಲೆ ಲಾಸ್ಟಲ್ಲಿ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಒಂದು ಅವತಾರ್ ಅನ್ನೋದೇ ಒಂದು ಡ್ರೀಮ್ ಅಂತ ಹೇಳ್ಬೋದು ಜೇಮ್ಸ್ ಕ್ಯಾಮರಾನ್ ಲೈಫಲ್ಲಿ, ಬಿಕಾಸ್ ಅವರ ಅರ್ಧ ಲೈಫ್ನ ಸ್ಪೆಂಡ್ ಮಾಡಿದ್ದಾರೆ ಈ ಒಂದು ಮೂವಿನ ಸ್ಕ್ರಿಪ್ಟ್ ಬರೆಯೋಕ್ಕೆ. ಅವತಾರ್ನ ಫಸ್ಟ್ ಪಾರ್ಟ್ ಮಾಡೋದಕ್ಕೆ ಏನೇನು ಇನೋವೇಷನ್, ಏನೇನು ಇನ್ವೆನ್ಷನ್ ಮಾಡಿದ್ರು ಅಂತ ನೀವು ನೋಡ್ಬೋದು. ಆ ಒಂದು ಅವತಾರ್ ಅನ್ನೋ ಒಂದು ಮೂವಿ ಒಂದು ವಿಜುವಲ್ ಟ್ರೀಟೇ ಅಂತ ಹೇಳ್ಬೋದು. ಆ ಒಂದು ಅವತಾರ್ ಅನ್ನೋ ಫಸ್ಟ್ ಪಾರ್ಟ್ ಮೂವಿ ಮಾಡುವಾಗ ಒಂದು ನ್ಯೂ ಕ್ಯಾಮರಾನೇ ಇನ್ವೆಂಟ್ ಮಾಡಿದ್ರು ಜೇಮ್ಸ್ ಕ್ಯಾಮರಾನ್. ಅದಲ್ಲೇ ನೀವು ತಿಳ್ಕೊಬೋದು ಎಷ್ಟು ಇನೋವೇಟಿವ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮರಾನ್ ಅಂತ. ಫಸ್ಟ್ ಆಫ್ ಆಲ್, ಈ ಒಂದು ಮೂವಿ ಅವತಾರ್ ಸೆಕೆಂಡ್ ಪಾರ್ಟ್ ಮೂವಿ ಒಂದು ಮೋಸ್ಟ್ ಅವೇಟೆಡ್ ಅಂತ ಏನು ಕೇಳಿದೆ ಅಂತ ಹೇಳಿದ್ರೆ, 2009 ರಿಲೀಸ್ ಆದ ಅವತಾರ್ ಮೂವಿ ಫಸ್ಟ್ ಪಾರ್ಟ್ ಮೂವಿ ಸೆಕೆಂಡ್ ಪಾರ್ಟ್ ಸೀಕ್ವಲ್ ಆಗಿ ಅವತಾರ್ ಸೆಕೆಂಡ್ ಪಾರ್ಟ್ ಮೂವಿ 2022 ರಿಲೀಸ್ ಆಗ್ತದೆ. ನೋಡ್ಬೋದು ಟೈಮ್ ಗ್ಯಾಪ್ ಎಷ್ಟು ಅಂತ. 13 ಆಯಿತು ಅವತಾರ್ ಫಸ್ಟ್ ಪಾರ್ಟ್ ರಿಲೀಸ್ ಆಗಿ, 13 ತೊಗೊಂಡಿದ್ದಾರೆ ಈ ಒಂದು ಮೂವಿ ಮಾಡೋದಕ್ಕೆ. ಸೊ ಅವತಾರ್ ಸೆಕೆಂಡ್ ಪಾರ್ಟ್ ಮಾತ್ರ ಬರ್ತಾ ಇಲ್ಲ, 5 ಪಾರ್ಟ್ಸ್ ಇದೆ, ಅವತಾರ್ 3, 4, 5 ಅಂತ ಕಂಟಿನ್ಯೂಸ್ ಆಗಿದೆ. ಸೊ ಅದೆಲ್ಲ ಸ್ಕ್ರಿಪ್ಟು ಬರೆದಾಕಿದ್ದಾರೆ ಅವತಾರ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮರಾನ್. ಇದೆಲ್ಲ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಹೇಳ್ಬೋದು ಅವತಾರ್ ಸೆಕೆಂಡ್ ಪಾರ್ಟ್, ಇಲ್ಲಾಂದರೆ ಅವತಾರ್1 ಮೂವಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಟ್ರೈಲರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇದು ಒಂದು ವಿಜುವಲ್ ಟ್ರೀಟ್ ಮೂವಿ. ಅವತಾರ್ ಸೆಕೆಂಡ್ ಪಾರ್ಟ್ ದ ವೇ ಆಫ್ ದ ವಾಟರ್ ಅನ್ನೋದು ಒಂದು ವಿಜುವಲ್ ಟ್ರೀಟ್ ಮೂವಿ ಅಂತ. ಇದು ಒಂದು ರನ್ ಟೈಮ್ ಎಷ್ಟಪ್ಪ ಅಂತ ಹೇಳಿದ್ರೆ 3 hours 12 minutes. 3 hours 12 minutes ಒಂದು ದೊಡ್ಡ ಮೂವಿ, ಇದೊಂದು ಲ್ಯಾಗ್ ಆಗುತ್ತಾ ಅಂತ ಹೇಳಿದ್ರೆ ಅಲ್ಲ, ಲ್ಯಾಗ್ ಆಗೋಕ್ಕೆ ಒಂದು ಸ್ವಲ್ಪನೂ ಚಾನ್ಸೇ ಕೊಡೋದಿಲ್ಲ ಅವತಾರ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮರಾನ್. ಬಿಕಾಸ್ ನಾವು ಒಂದು ಸ್ವಲ್ಪ ಲ್ಯಾಗ್ ಆಗೋ ಥರ ಇರುವಾಗ ಆ ಒಂದು ವಿಜುವಲ್ ಟ್ರೀಟಲ್ಲಿ ಒಂದು ಒಂದು ಫ್ಯಾಂಟಸಿನ ತೋರಿಸೋ ಒಂದು ಡೈರೆಕ್ಟರ್, ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಜೇಮ್ಸ್ ಕ್ಯಾಮರಾನ್. ಸೊ ಈ ಮೂವಿ ಲ್ಯಾಗ್ ಆಗೋಕ್ಕಾಗಲ್ಲ, ಬಿಕಾಸ್ ಒಂದು 13 ವೆಯ್ಟ್ ಮಾಡಿದ್ದಾರೆ ಫ್ಯಾನ್ಸ್, 3 hours 12 minutes ಥಿಯೇಟ್ರಲ್ಲಿ ನೋಡೋಕ್ಕಾಗಲ್ವಾ. ಈ ಅವತಾರ್ ಸೆಕೆಂಡ್ ಪಾರ್ಟ್ ಅವತಾರ್ ವೇ ಆಫ್ ದ ವಾಟರ್ ಅನ್ನೋ ಒಂದು ಟೈಟಲಲ್ಲೇ ನೀವು ನೋಡ್ಬೋದು ಅವತಾರ್ ಪ್ಯಾಂಡೋರಾ ಅನ್ನೋ ಒಂದು ಪ್ಲಾನೆಟ್ನ ಸೀ ವರ್ಲ್ಡ್ ಇಲ್ಲಾಂದರೆ ಓಷನ್ ವರ್ಲ್ಡ್ನ ಈ ಒಂದು ಮೂವಿಯಲ್ಲಿ ತೋರ್ಸೋಕ್ಕೆ ಜೇಮ್ಸ್ ಕ್ಯಾಮರಾನ್ ಟ್ರೈ ಮಾಡ್ತಾರೆ. ಮತ್ತು ಈ ಒಂದು ಶೂಟಿಂಗ್ನ ಎಲ್ಲನೂ ಅಂಡರ್ ವಾಟರ್ ಸೀಯಲ್ಲೇ ಮಾಡಿದ್ದು ಅಂತಲೂ ಒಂದು ನ್ಯೂಸ್ ಬಂತು. ಸೊ ಈ ಅವತಾರ್ ಸೆಕೆಂಡ್ ಪಾರ್ಟ್ ಮೂವಿ ಪ್ಲಾಟ್ ಏನಪ್ಪ ಅಂತ ಹೇಳಿದ್ರೆ, ಅವತಾರ್1 ಆದ ನಂತರ 10 ಆದ ನಂತರ ಅವತಾರ್ ಸೆಕೆಂಡ್ ಪಾರ್ಟ್ ವೇ ಆಫ್ ದ ವಾಟರ್ ಅನ್ನೋದು ಟೇಕ್ ಪ್ಲೇಸ್ ಆಗುತ್ತೆ. ಪ್ಯಾಂಡೋರಾ ವರ್ಲ್ಡಲ್ಲಿ ನೀವು ನೋಡ್ಬೋದು ನಾವಿ ಪೀಪಲ್ಸ್ನ ಕಾನ್ಕರ್ ಮಾಡೋಕ್ಕೆ ಬಂದ ಹ್ಯೂಮನ್ಸ್ನ ಡಿಫೀಟ್ ಮಾಡಿದ್ರು ಅವತಾರ್ ಫಸ್ಟ್ ಪಾರ್ಟಲ್ಲಿ. ಸೊ ನೀವು ನೋಡ್ಬೋದು ಹೀರೋ ಟೇಕ್ ಕಂಟ್ರೋಲ್ ಆಗಿರ್ತಾರೆ ಅವತಾರ್ನ, ಹ್ಯೂಮನ್ಸ್ನ ಎಲ್ಲರನ್ನು ಟೇಕ್ ಕಂಟ್ರೋಲ್ ಮಾಡಿ ಅವರ ಪ್ಲಾನೆಟ್ ಆದ ಅರ್ತ್ಗೆ ಅವ್ರನ್ನ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರೆ. ಬಟ್ ಕರ್ನಲ್, ಆ ಮೇನ್ ವಿಲನ್, ಅವತಾರ್ನ ಫಸ್ಟ್ ಪಾರ್ಟ್ ವಿಲನ್ ಆಗಿರೋ ಕರ್ನಲ್ ಕ್ವಾಟ್ರಿಚ್ ಅನ್ನೋವನ್ನೇ ಈ 5 ಅವತಾರ್ ಅನ್ನೋ ಒಂದು ಮೂವಿನ 5 ಅವನೇ ಮೇನ್ ವಿಲನ್ ಆಗಿ ಬರ್ತಾನೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಜೇಮ್ಸ್ ಕ್ಯಾಮರಾನೇ. ಸೊ ಸೆಕೆಂಡ್ ಪಾರ್ಟ್ ಅವತಾರ್ ದ ವೇ ಆಫ್ ದ ವಾಟರ್ಗೂ ಕರ್ನಲ್ ಕ್ವಾಟ್ರಿಚ್ ಅನ್ನೋ ಒಂದು ಕ್ಯಾರೆಕ್ಟರೇ ಮೇನ್ ವಿಲನ್ ಆಗಿದ್ದಾನೆ. ಈ ಒಂದು ಸ್ಪೆಸಿಫಿಕ್ ಫೋಟೋನ ನೋಡಿ, ಈ ಒಂದು ಕ್ಯಾರೆಕ್ಟರ್ಗೆ ಟ್ಯಾಟೂ ಇದೆ. ಈ ಒಂದು ಕ್ಯಾರೆಕ್ಟರ್ ಯಾರು ಅಂತ ಗೊತ್ತಾಯ್ತಾ? ಇದೇ ಕರ್ನಲ್ ಕ್ವಾಟ್ರಿಚ್ ಅನ್ನೋ ಒಂದು ಕ್ಯಾರೆಕ್ಟರ್. ಸೊ ಇವನು ಅವತಾರ್ ನಾವಿ ಪೀಪಲ್ನ ಅವತಾರ್ ಆಗಿ ತಗೊಂಡು ಅವತಾರ್ ಸೆಕೆಂಡ್ ಪಾರ್ಟಲ್ಲಿ ಒಂದು ನ್ಯೂ ರೇಸ್ನು ತೋರಿಸ್ತಾರೆ ಜೇಮ್ಸ್ ಕ್ಯಾಮರಾನ್. ಫಸ್ಟ್ ನಾವಿ ಅವತಾರಲ್ಲಿ ತೋರಿಸಿದ ಒಂದು ನಾವಿ ಪೀಪಲ್ಸ್ ಇದ್ರಲ್ಲ, ಅವರು ಒಂದು ಸ್ವಲ್ಪ ಬ್ಲೂ ಕಲರ್ ಆಗಿರ್ತಾರೆ, ಬ್ಲೂಯಿಶ್ ಕಲರ್ ಆಗಿ. ಬಟ್ ಈ ಟ್ರೈಲರಲ್ಲಿ ಒಂದು ಸ್ವಲ್ಪ ಗ್ರೀನ್ ಕಲರ್, ಗ್ರೀನಿಶ್ ಕಲರ್ ಪೀಪಲ್ ತೋರಿಸಿದ್ರಲ್ಲ, ಅವರು ವಾಟರ್ ರೇಸಿಗೆ ಸೇರಿದವರು. ಪ್ಯಾಂಡೋರಾ ವರ್ಲ್ಡಲ್ಲೇ ವಾಟರ್ ರೇಸನ್ನು ಸೇರಿದವರೇ ಇವ. ಮೂವಿ ಪ್ಲಾಟ್ ಪ್ರಕಾರ ನಮ್ಮ ಹೀರೋ ಆದ ಜೇಕ್ಗೆ 5 ಮಕ್ಕಳಿರ್ತಾರೆ, ಮತ್ತು ಒಂದು ಅಡಾಪ್ಟೆಡ್ ಹ್ಯೂಮನ್ ಮಕ್ಕಳಾಗು. ಆ ಪ್ಲಾನೆಟ್ಸ್ ಹ್ಯೂಮನ್ಸ್ನ ಪ್ಲಾನೆಟ್ಗೆ ಟ್ರಾನ್ಸ್ಪೋರ್ಟ್ ಮಾಡುವಾಗ ಒಂದು ಹುಡುಗ ಮಾತ್ರ ಅಲ್ಲೇ ಇರ್ತಾನೆ, ಮತ್ತು ಅವನ್ನ ದತ್ತದ ಅಡಾಪ್ಟ್ ಮಾಡಿಕೊಂಡು ನಾವಿನ ಒಂದು ಲೀಡರಾಗೆ ಇರ್ತಾನೆ ಜೇಕ್. ನೀವು ಅವತಾರ್ ಫಸ್ಟ್ ಪಾರ್ಟ್ ನೋಡಿದರೆ ಏವಾ ಅನ್ನೋ ಒಂದು ಕ್ರಿಯೇಚರ್, ಏವಾ ಅನ್ನೋ ಒಂದು ಸ್ಪಿರಿಟ್ನ ತೋರಿಸಿರ್ತಾರೆ. ಪ್ಯಾಂಡೋರಾ ಅನ್ನೋ ಒಂದು ಪ್ಲಾನೆಟಲ್ಲಿ ಏವಾ ಅನ್ನೋ ಒಂದು ಸ್ಪಿರಿಟ್ ಇದೆ, ಅದೊಂದು ಗಾಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಜೇಕ್ ಡೈರೆಕ್ಟಾಗಿ ಕನೆಕ್ಟ್ ಆಗಿರ್ತಾನೆ ಆ ಒಂದು ಗಾಡ್ ಇಲ್ಲಾಂದರೆ ಒಂದು ಸ್ಪಿರಿಟ್ ಏವಾಗೆ. ಸೊ ಏವಾನ ಒಂದು ಕಂಟ್ರೋಲ್ನ ತಗೊಂಡ್ರೆ ಯಾವುದೇ ಒಂದು ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಆಫ್ ದ ಪ್ಯಾಂಡೋರಾ ವರ್ಲ್ಡ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದನ್ನು ಅವತಾರ್1 ತೋರಿಸಿರ್ತಾರೆ. ಸೊ ಈ ಏವಾನನ್ನು ತೋರಿಸ್ತಾ ಇದ್ದಾರೆ. ಆ ಏವಾನ ತೋರಿಸೋ ಟೈಮಲ್ಲೇ ಆ ಜೇಕ್ಗೆ ಮದುವೆ ಆಗಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಈ ಒಂದು ಅವತಾರ್ ಸೆಕೆಂಡ್ ಪಾರ್ಟ್ ಮೂವಿನ ಥೀಮ್ ಇಲ್ಲಾಂದರೆ ಏನು ಮೇನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, 10 ಪೀಸ್ಫುಲ್ ಆಗಿದ್ದ ನಾವಿ ಪೀಪಲ್ಸ್ನ ತಿರ್ಗಾ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇದ್ದಾನೆ ಕರ್ನಲ್ ಕ್ವಾಟ್ರಿಚ್. ನೀವು ನೋಡ್ಬೋದು ಹ್ಯೂಮನ್ಸ್ ಆ ಒಂದು ಅವತಾರ್ ಫಾರ್ಮ್ಗೆ ತಗೊಂಡು ಆ ಮಿಲ್ಟ್ರಿ ಸೋಲ್ಜರ್ಸ್ ಎಲ್ಲನೂ ಅವತಾರ್ ಹಾಗೆ ಟ್ರಾನ್ಸ್ಪೋರ್ಟ್ ಆಗಿ ತಿರ್ಗಾ ಆ ಒಂದು ನಾವಿ ಪೀಪಲ್ಸ್ನ ಅಟ್ಯಾಕ್ ಮಾಡಿ
ಆ ಒಂದು ಪ್ಯಾಂಡೋರಾ ವರ್ಲ್ಡ್ನ ಟೇಕ್ ಓವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸೊ ಆ ಒಂದು ಟೈಮಲ್ಲಿ ನಮ್ಮ ಹೀರೋ ಆದ ಜೇಕ್ ಅನ್ನೋನು ಆ ಒಂದು ಪ್ಲೇಸಿಂದ ನಾವಿ ಒಂದು ಪ್ಲೇಸಿಂದ ಒಂದು ಸೀ ವರ್ಲ್ಡ್ಗೆ ಟ್ರಾನ್ಸ್ಪೋರ್ಟ್ ಆಗಿ ಆ ಒಂದು ಸೀ ಪ್ಲ್ಯಾನೆಟ್ ಇನ್ನೊಂದ್ರೆ ಸೀ ರೇಸ್ನ ಆ ಒಂದು ಲೀಡರ್ ಹತ್ರ ನಮಗೆ ಹೆಲ್ಪ್ ಮಾಡಿ ನಾವೆಲ್ಲ ಒಂದಾಗಿರಬೇಕು ಅನ್ನೋದನ್ನ ಟ್ರೈ ಮಾಡೋದೇ ಈ ಒಂದು ಮೇನ್ ಥೀಮ್ ಆಗಿದೆ ಅವತಾರ್ ದ ವೇ ಆಫ್ ದ ವಾಟರ್ ಅನ್ನು. ಈ ಮೂವಿಯಲ್ಲಿ ಜೇಮ್ಸ್ ಕ್ಯಾಮರಾನ್ ಅವತಾರ್ ಜೇಕ್ ಅನ್ನೋ ಒಂದು ಕ್ಯಾರೆಕ್ಟರ್ಗೆ 5 ಮಕ್ಕಳಿದೆ ಅಂತ ನಾನು ಹೇಳಿದ್ನಲ್ಲ, ಆ ಒಂದು 5 ಚಿಲ್ಡ್ರನ್ಸ್ ಮೇಲೂ ಫೋಕಸ್ ಮಾಡಿ ಈ ಒಂದು ಮೂವಿನ ಸ್ಟೋರಿ ರನ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಈ ಒಂದು ಮೂವಿಯಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿ ವಿನ್ ಡೀಸೆಲ್ ಆಗೂ ಬರ್ತಾರೆ. ವಿನ್ ಡೀಸೆಲ್ ಯಾರಪ್ಪ ಅಂತ ಹೇಳಿದ್ರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸಲ್ಲಿ ನೋಡಿರ್ತೀರ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಹೀರೋ ಆಗಿರೋ ವಿನ್ ಡೀಸೆಲ್ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿ ಅವತಾರ್ 2 ಅಲ್ಲಿ ಬರ್ತಾರೆ. ನನ್ನ ಪ್ರಕಾರ ಅವತಾರ್ 2 ಅಲ್ಲಿ ವಿನ್ ಡೀಸೆಲ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ವಿಲನ್ ರೋಲಾ ಇಲ್ಲಾಂದರೆ ಹೀರೋ ರೋಲಾ ಅಂತ ನನಗೂ ಗೊತ್ತಿಲ್ಲ. ನನ್ನ ಗೆಸ್ ಆಲ್ಮೋಸ್ಟ್ ವಿಲನ್ ರೋಲ್ ಅನಿಸುತ್ತೆ. ಒನ್ ಆಫ್ ದ ಹ್ಯೂಮನ್ ಸೋಲ್ಜರ್ ಆಗಿ ಅವತಾರ್ ಸೆಕೆಂಡ್ ಪಾರ್ಟ್ ಮೂವಿಯಲ್ಲಿ ವೇ ಆಫ್ ದ ವಾಟರ್ ಅಲ್ಲಿ ಬರ್ಬೋದು. ಸೊ ಎಷ್ಟು ಜನ ಈ ಅವತಾರ್ ಸೆಕೆಂಡ್ ಪಾರ್ಟ್ ಮೂವಿ ದಟ್ ಈಸ್ ದ ವೇ ಆಫ್ ದ ವಾಟರ್ ಅನ್ನೋ ಒಂದು ಮೂವಿನಾಗೆ ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿದ್ದೀರಾ? ಮತ್ತು ಇದೊಂದು ವಿಜುವಲ್ ಟ್ರಿಕ್, ಪಕ್ಕಾ ವಿಜುವಲ್ ಟ್ರಿಟ್ ಆಗಿರುತ್ತೆ. ಸೊ ಫಸ್ಟ್ ಡೇನೇ ಯಾರ್ಯಾರು ಹೋಯ್ತೀರಾ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮತ್ತು ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಥಮ್ಸ್ ಅಪ್ ಸಿಂಬಲ್ನ ಕಮೆಂಟ್ ಮಾಡಿ. ಓ ಸಾರಿ ಫ್ರೆಂಡ್ಸ್, ವಿಡಿಯೋ ಇನ್ನೂ ಮುಗ್ದಿಲ್ಲ. ಲಾಸ್ಟಲ್ಲಿ ಅವೆಂಜರ್ಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅವೆಂಜರ್ಸ್ ಬಗ್ಗೆ ಎಂತ ಕೇಳಿದೆ ಅಂತ ಹೇಳಿದ್ರೆ, ಅವೆಂಜರ್ಸ್ ಎಂಡ್ ಗೇಮ್ ಅಟ್ ಪ್ರೆಸೆಂಟ್ ವರ್ಲ್ಡಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಅಂತ ಹೇಳ್ಬೋದು. ಅದು ನಂಬರ್ 1 ಮೂವಿ ಆಗಿದೆ ಅವೆಂಜರ್ಸ್ ಎಂಡ್ ಗೇಮ್. ಆ ಒಂದು ಮೂವಿನ ರೆಕಾರ್ಡ್ನ ಒಡೆಯುತ್ತಾ ಅವತಾರ್ ಸೆಕೆಂಡ್ ಪಾರ್ಟ್ ಅವತಾರ್ ವೇ ಆಫ್ ದ ವಾಟರ್ ಅನ್ನೋದನ್ನ ಹೇಳೋಕ್ಕೆ ಬಂದೆ. ಬಿಕಾಸ್ 2009 ರಿಲೀಸ್ ಆದ ಅವತಾರ್ 1 ಆ ವರ್ಷದಲ್ಲಿ ಗ್ರಾಸ್ ಮಾಡಿದ್ದು 2 ಬಿಲಿಯನ್ಗಿಂತ ಹೆಚ್ಚು. ಸೊ ಆ ಟೈಮಲ್ಲಿ ಒನ್ ಆಫ್ ದ ಗ್ರಾಸಿಂಗ್ 2021 ಇದೇ ಒಂದು ಹೈಯೆಸ್ಟ್ ಮೂವಿ ಆಗಿತ್ತು ಅವತಾರ್ 1. ಸೊ ಅವೆಂಜರ್ಸ್ ರೆಕಾರ್ಡ್ನ ಒಡೆಯುತ್ತಾ, ಅವೆಂಜರ್ಸ್ ಎಂಡ್ ಗೇಮ್ನ ರೆಕಾರ್ಡ್ನ ಒಡೆಯುತ್ತಾ ಈ ಅವತಾರ್ ಸೆಕೆಂಡ್ ಪಾರ್ಟ್ ಮೂವಿ ವೇ ಆಫ್ ದ ವಾಟರ್ ಅಂತಲೂ ಕಮೆಂಟಲ್ಲಿ ಮೆನ್ಷನ್ ಮಾಡಿಬಿಡಿ.